ನಮಗೆ ಇದೊಂದು ಅತ್ಯಂತ ಪೂಜನೀಯ ಕ್ಷೇತ್ರ, ಪವಿತ್ರ ಕ್ಷೇತ್ರ ನಮಗೆ. ಹೀಗಾಗಿ ನಾನು ಸಚಿವನಾದಮೇಲೆ ಇವತ್ತು ಬೆಳಗ್ಗೆ ನಾನು ಒಂದು ಶಾಸಕರ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ನಾನು ಮುಖ್ಯಮಂತ್ರಿಗೆ ಹೇಳಿ ನಾನು ಮಠಕ್ಕೆ ಹೋಗ್ತೀನಿ ಅಂತ ಬಂದು ಇವತ್ತು ನಾನು ಮೊದಲೇ ಗದ್ದಿಗೆ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದುಕೊಂಡು ಈ ರಾಜ್ಯದ ಸೇವೆಯನ್ನು ಮಾಡಲಿಕ್ಕೆ ನನಗೆ ಶಕ್ತಿಯನ್ನು ಕೊಡಲಿ ಅಂಥೇಳಿ ಪ್ರಾರ್ಥಿಸಿದೆ. ಸರ್, ತಾವು ಡಿ ಸಿ ಎಂ ಬಯಸಿದ್ರಿ, ಒಂದೇ ಡಿ ಸಿ ಎಂ ಆಯಿತು ನೋಡಿ, ರಾಜಕಾರಣದಲ್ಲಿ ಕೆಲವೊಂದು ಅನಿವಾರ್ಯತೆಗಳಿರ್ತವೆ. ಹೀಗಾಗಿ ಪಕ್ಷ ಒಂದು ನಿರ್ಧಾರ ಮಾಡಿದೆ. ನಾವು ಪಕ್ಷವನ್ನು ನಿರ್ಧಾರ ಮಾಡಮೇಲೆ ಆ ನಿರ್ಧಾರಕ್ಕೆ ನಾವು ನಮ್ಮ ಒಪ್ಪಿಗೆಯನ್ನು ಸೂಚಿಸಬೇಕಾಗ್ತದೆ. ಹೀಗಾಗಿ ಇದೇ ಅಂತ್ಯ ಅಂತಲ್ಲ, ನಮ್ಮ ಅವ್ರಿಗೆ ಒಂದು ಮನವೊಲಿಕೆ ಮಾಡಿಕೊಡುವಂಥ ಕೆಲಸ ಅದು ಮುಂದುವರಿತದೆ. ಮುಂದಿನ ದಿನಮಾನಗಳಲ್ಲಿ ಪಕ್ಷದ ವರಿಷ್ಠರು ಕೂಡ, ಯಾಕಂದ್ರೆ ಪ್ರಪ್ರಥಮ ಬಾರಿಗೆ ಲಿಂಗಾಯತ ಸಮುದಾಯ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತೊಂದು ದಿವಸ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಕೇಳಿ ಆಶೀರ್ವಾದವನ್ನು ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಅದು ನನಗೆ, ಯಾಕಂದರೆ ಈಗ ಇವತ್ತು ನಾಳೆ ನಾಡಿದ್ದು ಮೂರು ದಿವಸ ಅಧಿವೇಶನ ಆಗ್ತದೆ. ಬಹುಶಃ ಗುರುವಾರ ಬೆಳಗ್ಗೆ ಮತ್ತೆ ದೆಹಲಿಯಲ್ಲಿ ಗುರುವಾರ ಶುಕ್ರವಾರ ಮೀಟಿಂಗ್ ಆಗ್ತವೆ. ಆ ಮೀಟಿಂಗ್ನಲ್ಲಿ ಇವತ್ತು ದಿವಸ ನಾವು ಖಾತೆಯದು ಪರಮಾಧಿಕಾರ ಮುಖ್ಯಮಂತ್ರಿಗಳದು. ಏನ್ರಿ ನೋಡಿ, ಪರಮಾಧಿಕಾರ ಇವತ್ತು ದಿವಸ ಮುಖ್ಯಮಂತ್ರಿಗಳದ್ದು ಯಾವಾಗಲೂ ಕೂಡ ಪ್ರೆರೋಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್. ಹೀಗಾಗಿ ನಾವು ನಮ್ಮ ಮನದಾಳದ ಇಚ್ಛೆಯನ್ನು ನಾವು ಯಾವ ರೀತಿ ನಾನು ಸೇವೆ ಮಾಡಲಿಕ್ಕೆ ಸಾಧ್ಯ ಅಂತ ನಾವು ಹೇಳ್ಕೊಂಡಿರ್ತೀವಿ ಅಷ್ಟೇ, ಎಲ್ಲರೂ ಹೇಳ್ಕೊಂಡಿರ್ತಾರೆ. ನೋಡಿ ನೋಡಿ, ಬೊಮ್ಮಾಯಿದು ಇದನ್ನು ನಾವು 40% ಕಮಿಷನ್ದು ನಾವು ಆಪಾದನೆ ಮಾಡಿದ್ದು ನಾವಲ್ಲ, ಅದು ಕಾಂಗ್ರೆಸ್ನವರಲ್ಲ, ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಕೆಂಪಣ್ಣ ಅಂಥೇಳಿ ಅದನ್ನು ಅಲಿಗೇಷನ್ ಮಾಡಿದ್ರು ಬಹುತೇಕ ಇಲಾಖೆಯಲ್ಲಿ ಮತ್ತು ಬಹುತೇಕ ಮಂತ್ರಿಗಳು ಈ ಒಂದು 40 ಕಮಿಷನ್ನಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು. ನಾನು ಇಷ್ಟೇ ಕೇಳ್ತೀನಿ, ಪ್ರಧಾನಮಂತ್ರಿಗಳು ಬರ್ತಾ ಬಂದಾಗ ಪ್ರಧಾನಮಂತ್ರಿಗಳು ಎಲ್ಲ ಕಡೆಯೂ ಐ ಟಿ ರೇಡ್ ಮಾಡ್ತಾರೆ, ಇಡಿ ರೇಡ್ ಮಾಡ್ತಾರೆ, ಸಿ ಬಿ ಐ ತನಿಖೆ ಮಾಡ್ತಾರೆ. 2 ವರ್ಷ ಮೇಲ್ಪಟ್ಟಾಯ್ತು ಇವತ್ತು ಇದ್ರ ಮೇಲೆ ಉತ್ತರನೂ ಕೂಡ ಇಲ್ಲ, ಅಥವಾ ಈ ಇದರಲ್ಲಿ ಭಾಗಿಯಾದಂಥವ್ರು ಯಾರ ಮ್ಯಾಗೂ ಕೂಡ ಐ ಟಿ ರೇಡ್ ಇಲ್ಲ, CBI ಇಲ್ಲ, ಇಡಿ ಇಲ್ಲ. ಮತ್ತು ಬೊಮ್ಮಾಯಿಯವರು ಏನು ಸಾಕ್ಷಿ ಕೊಡಿ ಇದನ್ನು ಮೊದಲಿನ ಮಾಡೋಕೆ ಬಂದರು. ಮೊನ್ನೆ ಒಬ್ಬ ನಿಗಮದ ಅಧ್ಯಕ್ಷ ಮಾಡಾಳ್ ಕಂತೆ 9 ಕೋಟಿ 10 ಕೋಟಿ 20 ಕೋಟಿ ಇವತ್ತು ದಿವಸ ಒಬ್ಬ ನಿಗಮದ ಅಧ್ಯಕ್ಷನ ಮನೆಯಲ್ಲಿ ಸಿಗ್ತದೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ನಮಗೆ? ದಟ್ ಇಟ್ಸೆಲ್ಫ್ ಇಸ್ ಅ ಪ್ರೂಫ್. ನೋಡಿ, ಇವತ್ತು ಕೇಳಿದಾರ? ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಇಬ್ಬರು ಗುತ್ತಿಗೆದಾರರು. ತನಿಖೆ ಮಾಡಬೇಕು ಗೊತ್ತಾಗುತ್ತೆ. ನಾವು ಎಲ್ಲ ಇವತ್ತಿನ ದಿವಸ ಏನು ಇದರಲ್ಲಿ ನೋಡಿದಿರಿ? ಯಾವುದು ಏನಾದ್ರು ದಾಖಲೆ ಬೇಕಾ? ನಿಮ್ಮ DGP ಅರೆಸ್ಟ್, ADGP ಅರೆಸ್ಟ್ ಆಗಿದ್ದಾರೆ. ಹಾಂ, ಅಮೃತ್ ಕೌರ್ ಇದರಲ್ಲಿ, ನಿಮ್ಮ ಅಮೃತ್ ಪೌಲ್ ಯಾರು PSS ಕ್ಯಾಂಪ್ನಾಗ, ಮತ್ತೆ ಅದನ್ನು ಅದೇನು ದಾಖ ಅದನ್ನು ಸುಮ್ಮನೆ ಜೈಲಿಗೆ ಹಾಕಿದ್ರೆ, ಅಂದರೆ ಏನೂ ಇರಲಾರ್ದ ಜೈಲಿಗೆ ಹಾಕಿದ್ರ ಬೊಮ್ಮಾಯಿಯವರು? ಅದನ್ನು ದಾಖಲೆ ಬೇಕಂತ ಕೇಳ್ತೀರಾ? ಮತ್ತೆ ಏನು ಇಲ್ಲಾರ ಜೈಲಿಗೆ ಹಾಕಿದ್ರೆ ನೀವು? ಲಕ್ಷಾಂತರ ಯುವಕರ ಭವಿಷ್ಯವನ್ನು ಹಾಳು ಮಾಡಿದ್ರೆ. ನಾನು ಗೃಹಮಂತ್ರಿ ಆಗಿದ್ದೆ, ನಾನು ಗೃಹಮಂತ್ರಿ ಆದಾಗ ನಮ್ಮ ಔರಾದ್ಕರ್ ಅವರು ಇಲ್ಲ ಎಲ್ಲವನ್ನ ಅವ್ರಿಗೆ ಕೊಟ್ಟಿದ್ವಿ. ಎಷ್ಟು ಪಾರದರ್ಶಕ ಔರಾದ್ಕರ್ ಅವರು, ಎಷ್ಟು ಪಾರದರ್ಶಕವಾಗಿ ಇವತ್ತು ಸಹ ಸೆಲೆಕ್ಷನ್ ಮಾಡ್ತಿದ್ರು. ಇವ್ರಿಗೆ ಯಾಕೆ ಬರಲಿಲ್ಲ? ಅದನ್ನು ವರದಿ ಬೇರೆ, ಸೆಲೆಕ್ಷನ್ಗೆ ಅವರು ಕೂಡ ಇದು ಮಾಡ್ತಿದ್ರು. ಎಲ್ಲಿ ಒಂದು ಕೂಡ ಒಂದು ಅಪಾದನೆ ಬಂದಿತ್ತು ಅವಾಗ? ಸೊ ಹೀಗಾಗಿ ಮಾಡಾಳುನೇ ಸಾಕ್ಷಿ. ಆಮೇಲೆ ಇಲ್ಲಿ ನಿಮ್ಮ ಅಮೃತ್ ಪೌಲ್ ಏನು ADGP ಜೈಲಿನಾಗ ಬಿದ್ದಾನೆ, ನಿನ್ನೂತನ ಇವು ಸಾಕ್ಷಿ ಅಲ್ವಾ ಬೊಮ್ಮಾಯಿಯವ್ರಿಗೆ? ಹೀಗಾಗಿ ನಾವೆಲ್ಲವನ್ನ ನೀರಾವರಿ ಇಲಾಖೆ ಹಿಡ್ಕೊಂಡು, ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಹಿಡ್ಕೊಂಡು, PWD ಯಾವ್ಯಾವ ಇಲಾಖೆಯಲ್ಲಿ ಎಲ್ಲೆಲ್ಲಿ ನೇಮಕಾತಿಗಳದು ಮತ್ತು ಕಾಮಗಾರಿಯಲ್ಲಿ ಇವತ್ತು ದಿವಸ ಎಸ್ಟಿಮೇಷನ್ನೇ ಜಾಸ್ತಿ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ 100 ರೂಪಾಯಿ ಒಂದು 100 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಇದ್ದರೆ 120 ಕೋಟಿ 150 ಕೋಟಿ ಎಸ್ಟಿಮೇಷನ್ ಜಾಸ್ತಿ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಇದೆ. ನನಗೆ ಇದೆಲ್ಲವನ್ನ ನಾವು ತನಿಖೆಗೆ ಹಾಕ್ತೀವಿ. ತನಿಖೆ ಹಾಕಿದ ಮ್ಯಾಗೆ ಗುಂಪಾ ಬೊಮ್ಮಾಯಿಯವ್ರಿಗೆ ಗೊತ್ತಾಗುತ್ತೆ. ಜಗದೀಶ್ ಶೆಟ್ಟರ್ ಅವ್ರಿಗೆ ಏನೋ ಸ್ಥಾನಮಾನ ಸಿಗುತ್ತೆ, ಜಗದೀಶ್ ಶೆಟ್ಟರ್ ಅವ್ರಿಗೆ ಏನಾದರೂ ಸ್ಥಾನಮಾನ ಕೊಡ್ತೀರಾ? ಕಾಂಗ್ರೆಸ್ ಪಕ್ಷ ಭಾಳಷ್ಟು ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆಯವರು ಮತ್ತು ನಮ್ಮ
ಉಸ್ತುವಾರಿಗೆ ಅಂತ ಸುರ್ಜೇವಾಲ್ ಅವರು, ಕೆ ಸಿ ವೇಣುಗೋಪಾಲ್ ಅವರು, ಎಲ್ಲರೂ ಸಿದ್ದರಾಮಯ್ಯನ ಹಿಡ್ಕೊಂಡು ಡಿ ಕೆ ಶಿವಕುಮಾರ್ ಎಲ್ಲರೂ ಒಂದು ಜಗದೀಶ್ ಶೆಟ್ಟರ್ ಅವ್ರಿಗೆ ನಾವು ಪಕ್ಷಕ್ಕೆ ಕರ್ಕೊಂಡ್ಬಂದಿದ್ದೀವಿ. ಅವ್ರಿಗೆ ಇವತ್ತು ಸಹ ಅಲ್ಲಿ ಸೋಲು ಉಂಟಾಗಿದೆ, ಅದಕ್ಕೆ ಆದರೂ ಕೂಡ ಅವ್ರಿಗೆ ನಾವು ಸೂಕ್ತವಾದಂಥ ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ಎಲ್ಲರೂ ಒಂದು ಅಭಿಪ್ರಾಯ ಆಗಿದೆ. ನಿಶ್ಚಿತವಾಗಿಯೂ ಕೂಡ ಅವ್ರಿಗೆ ಸೂಕ್ತವಾದಂಥ ಸ್ಥಾನಮಾನ ಕೊಡ್ತೀವಿ. ಕಗ್ಗಂಟಾಗಿದೆಯಲ್ಲ ಸರ್, ಇನ್ನು ಕಗ್ಗಂಟು ಅಂತೀರಲ್ಲ, ಇನ್ನ ಇದು ನೋಡಿ, ಯಾವಾಗಲೂ ಯಾವಾಗ ಸಂಪುಟ ಇರ್ತದಲ್ಲ, ಒಂದು ಹಂತ ಮಾಡ್ತಾರೆ, ಈಗ ನೆಕ್ಸ್ಟ್ ಈಗ ಮಾಡ್ತಾರೆ, ಎಲ್ಲ ಕೂಡ ಮಾಡ್ತೀವಿ. ಯಾಕೆ ನಿಮ್ಗೆ ಯಾಕಾದ್ರ ಅಷ್ಟು ನೋಡಿ, ಎಲ್ಲ ಸಮುದಾಯಗಳನ್ನು ಕೂಡ ಸಪೋರ್ಟ್ ಮಾಡಿದ. ಈ ಸಲ ನಮಗೆ ಬರೇ ನಾವು ಲಿಂಗಾಯತರು ಪ್ರಥಮ ಬಾರಿಗೆ ವೀರೇಂದ್ರ ಪಾಟೀಲ್ ಹತ್ರ ಲಿಂಗಾಯತರು ನಾವು ಮತ ಹಾಕಿದ್ದೀವಿ. ಆದರೆ ಎಸ್ ಸಿ ಜನಾಂಗ ಎಸ್ ಟಿದಲ್ಲಿ 15ರಲ್ಲಿ 14 ಗೆದ್ದಿದ್ದೀವಿ, ಎಸ್ ಟಿ ಸೀಟ್ 15-14 ಗೆದ್ದಿದ್ದೀವಿ ವಾಲ್ಮೀಕಿ ಸಮಾಜ ಅವತ್ತಿನ ದಿವಸ. ಅದೇ ರೀತಿ ಮುಸಲ್ಮಾನರು ಸಂಪೂರ್ಣವಾಗಿ ನಮ್ಮ ಮತ ಹಾಕಿದ್ದಾರೆ. ಹಿಂಗಾಗಿ ಈ ಸಲ ಎಲ್ಲರೂ ಮತ ಹಾಕಿದ್ದಾರೆ ನಮಗೆ. ಆದರೆ ನಮ್ಮ ಡಿಫ್ರೆನ್ಸ್ ಏನಂದರೆ, ಲಿಂಗಾಯತರು ಪ್ರಥಮ ಬಾರಿಗೆ ವೀರೇಂದ್ರ ಪಾಟೀಲ್ ನಂತರ ಏನು ಒಂದು ಅಪಪ್ರಚಾರದಿಂದ ದೂರ ಆಗಿದ್ದರು ಅವತ್ತಿನ ದಿವಸ ಲಿಂಗಾಯತರು ಭಾಳ ದೊಡ್ಡ ಪ್ರಮಾಣ ಬಂದಿದ್ದಾರೆ. ನಾವು 34 ಜನ ಬರೋದಲ್ಲದೆ ಬಿ ಜೆ ಪಿಯಲ್ಲಿ ಕೂಡ ತಾವು ಗಮನಿಸಿ 68 ಜನರಿಗೆ ಟಿಕೆಟ್ ಕೊಟ್ಟಿದ್ರು, 68ರಲ್ಲಿ 19 ಜನ ಮಾತ್ರ ಆರಿಸಿಬಂದಿದ್ದಾರೆ ಅಲ್ಲಿ, ಆ ಕಡೆನೂ ಗಮನಿಸಿ ನೀವು. ಅಂದರೆ ಇಷ್ಟು ಅಭೂತಪೂರ್ವವಾದಂಥ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ನಿಶ್ಚಿತವಾಗಿಯೂ ಕೂಡ ಈ ಎಲ್ಲ ವಿಚಾರಗಳನ್ನ ನಾವು ಹೈಕಮಾಂಡ್ಗೆ ಹೇಳಿದ್ದೀವಿ. ನಿಶ್ಚಿತವಾಗಿ ಹಿಂದೆ ಇಲ್ಲದ ನಾಳೆ ಕೆಲವೇ ದಿವಸಗಳಲ್ಲಿ ಇವತ್ತು ದಿವಸ ಇಲ್ಲಿಂದ ಕೂಡ ಲಿಂಗಾಯತರಿಗೆ ಸೂಕ್ತವಾದಂಥ ನ್ಯಾಯವನ್ನು, ಸ್ಥಾನಮಾನವನ್ನು ಎಲ್ಲವನ್ನ ಕೊಡಲಿಕ್ಕೆ ನಮ್ಮ ಹೈಕಮಾಂಡ್ ತೀರ್ಥ ಮಾಡ್ತಾ ಇದೆ. ನೋಡಿ, ಅದು ಒಂದು ಹೇಳ್ತೀನಿ, ಯಾವುದೇ ಮೀಸಲಾತಿಯನ್ನು ನೀವು ಮಾಡಬೇಕಾದ್ರೆ ತಮ್ಗೆ ಗೊತ್ತಿದೆ, ಈಗಾಗಲೇ ಮಹಾರಾಷ್ಟ್ರದಲ್ಲಿ ಮರಾಠ ರಿಸರ್ವೇಷನ್ ಇತ್ತು, 50% ಕ್ಯಾಪಿಂಗ್ ಏನಿದೆ, ಅದು ಲಿಮಿಟ್ ಏನಿದೆ ಅದನ್ನು ಒಳಗಡೆ ಇರಬೇಕು ಅಂಥೇಳಿ. ನಮ್ಮಲ್ಲಿ ಇವರು 56% ಮಾಡಿದ್ದಾರೆ, 56%. ಹೀಗಾಗಿ ಇದು ಕಾನೂನಿನ ಮುಂದೆ ಇದನ್ನು ನಿಲ್ಲೋದಿಲ್ಲ. ಅದು ಈಗ ಏನಾಗ ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ, 50% ಇವತ್ತಿನ ದಿವಸ ಲಿಮಿಟೇಷನ್ ಇದೆ. ಈಗ ಉದಾಹರಣೆಗಾಗಿ ಎಸ್ ಸಿ ಎಸ್ ಟಿಗೂ ಕೂಡ, ಎಸ್ ಸಿ ಎಸ್ ಟಿಗೂ ರಿಸರ್ವೇಷನ್ ಕೊಡೋರು ಇವ್ರು ಯಾರು? ಎಸ್ ಸಿ ಎಸ್ ಟಿಗೆ ರಿಸರ್ವೇಷನ್ ಕೊಡೋರು ಯಾರಂದರೆ, ಇವತ್ತಿನ ದಿವಸ ಪಾರ್ಲಿಮೆಂಟ್ನಲ್ಲಿ ಅಂಡರ್ 9th ಶೆಡ್ಯೂಲ್, 9th ಶೆಡ್ಯೂಲ್ ಇವರು ಶಿಫಾರಸು ಮಾಡಬೇಕು, 9th ಶೆಡ್ಯೂಲ್ನಲ್ಲಿ ಇವತ್ತಿನ ಹಾಕಿ ಅವರು ರಿಸರ್ವೇಷನ್ ಕೊಡಬೇಕು. ಮತ್ತು ಇನ್ನೊಂದು, ನಾವು ಎಲ್ಲಿನೂ ಕೂಡ ಇವತ್ತು ಲಿಂಗಾಯತರಲ್ಲಿ ಪರ್ಟಿಕ್ಯುಲರ್ ಪಂಚಮಸಾಲಿ ಸಮುದಾಯ ಇವತ್ತಿನ ದಿವಸ ಇದನ್ನು ಕೇಳಿತ್ತು, ಈ ರಿಸರ್ವೇಷನ್ 2A ರಿಸರ್ವೇಷನ್ನ. ಅವರು ನಿಮ್ಮ ಬೇರೆಯವ್ರ ಕಡೆ ಕಿತ್ಕೊಂಡು ಕೊಡಿ ಅಂತ ಕೇಳಿಲ್ಲ, ಒಕ್ಕಲಿಗರು ಬೇರೆಯವ್ರ ಕಡೆ ಕಿತ್ಕೊಂಡು ಮುಸ್ಲಿಮ್ ಕಿತ್ಕೊಂಡು ನಮ್ಗೆ ಕೊಡಿ ಅಂತ ಕೇಳಿಲ್ಲ, ನಮಗೆ ಜಾಸ್ತಿ ಕೊಡಿ ಅಂತ ಕೇಳಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನೀವು ಕಿತ್ಕೊಂಡು ಕೊಡೋದು ಅದು ಸರಿಯಾದದ್ದಲ್ಲ, ಅದು ಲಿಮಿಟ್ ಜಾಸ್ತಿ ಮಾಡಿ. ನಮ್ಮ ಬೇಡಿಕೆ ಏನಿದೆ ಅಂದರೆ ಲಿಮಿಟನ್ನು 50% ಬರಲಿ, 65% ಮಾಡಿ ಮಾಡಿದ್ದಲ್ಲ ಇದೆ, ಆ ಥರ ಜಾಸ್ತಿ ಮಾಡಿ ನಮಗೆ ಸೂಕ್ತವಾದ ಸ್ಥಾನ ಕೊಡಿ. ಪಾಪ ಅವ್ರಿಗೆ ಕಸ್ಕೊಂಡು ಇವ್ರಿಗೆ ಕಸ್ಕೊಂಡು ಆರೋಗ್ಯ ವಿಶೇಷವಾಗಿ ನಾವು ಇಲ್ಲಿ ಮಠದಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ. ಏನು ನಮ್ಮ ಒಂದು ಲಿಂಗಾಯತ ಸಮುದಾಯದ ಮೂಲ ತತ್ವ ಏನಂದ್ರೆ ಕಾಯಕ ಮತ್ತು ದಾಸೋಹ. ನಾವು ಬೇರೆಯವ್ರಿಗೆ ನಾವು ಕೊಡೋರು, ಕಿತ್ಕೊಳ್ಳೋರಲ್ಲ. ನೀವು ಯಾವ ರೀತಿ ನ್ಯಾಯ ಕೊಡ್ತೀರಾ ನಿಮ್ಮ ಸರ್ಕಾರದಲ್ಲಿ? ನಿಶ್ಚಿತವಾಗಿಯೂ ಕೂಡ ನಾವು ಇದನ್ನು ಲಿಮಿಟೇಷನ್ ಮಾಡೋಕ್ಕೆ ಕೇಂದ್ರ ಸರ್ಕಾರದ ಜೊತೆ ನಾವು ಹೋರಾಟ ಮಾಡ್ತೀವಿ. ಮತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ 9th ಶೆಡ್ಯೂಲ್ನಲ್ಲಿ ಅವ್ರಿಗೆ ಇದು ಮಾಡುವಂಥದ್ದು ನಾವು ಮಾಡ್ತೀವಿ.